ಸರ್, ಇದು ಹಳೆ ನಗರ, ಇದು ತುಮಕೂರಿಗೆನೆ, ಇದು ಹಳೆ ತುಮಕೂರು ಇದ್ದಂಗೆ. ಇದು ಇದು ಚಿಕ್ಕಪೇಟೆ ವೃತ್ತ ಅಂತ ನಮ್ಮ ಮುತ್ತಾತರ ಕಾಲದಿಂದಲೂ ಇದು ಪುರಾತನವಾದಂಥ ಆಂಜನೇಯನ ದೇವಸ್ಥಾನ ಇದೆ, ಲಕ್ಷ್ಮೀಕಾಂತನ ದೇವಸ್ಥಾನ ಇದೆ, ಪ್ರತಿಯೊಂದು ಇಲ್ಲಿ ನೂರಾರು ದೇವಸ್ಥಾನಗಳಿದ್ದಾವೆ. ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಇದು ಚಿಕ್ಕಪೇಟೆ ವೃತ್ತ ಅಂತೇಳಿ ಸಣ್ಣ ಸಣ್ಣ ಗಲ್ಲಿಗಳಿದ್ದಾವೆ. ಇಲ್ಲಿ ಚಿಕ್ಕ ಚಿಕ್ಕ ಗಲ್ಲಿ ಇರೋದ್ರಿಂದ ಇದಕ್ಕೆ ಚಿಕ್ಕಪೇಟೆ ಅಂತ ಹೆಸರಿಟ್ಟಿದ್ದಾರೆ. ಇದನ್ನ ಇಲ್ಲಿ ಎಲ್ಲ ಬೀದಿಗಳು ಇಲ್ಲಿ ಬಂದು ಸೇರೋದ್ರಿಂದ ಇದನ್ನ ಒಂದು ಚಿಕ್ಕಪೇಟೆ ವೃತ್ತ ಅಂತ ಮಾಡಿದ್ದಾರೆ. ಇವತ್ತು ಈ ಚಿಕ್ಕಪೇಟೆ ವೃತ್ತನ ಯಾವುದೋ ಒಂದು ಒಂದು ಜನಾಂಗದ ಹೆಸರನ್ನ ಇಲ್ಲಿ ಅವರ ಬೇಕಾಗಿರ್ತಕ್ಕಂಥ ಹೆಸರನ್ನ ಇಲ್ಲಿ ಪ್ರತಿಷ್ಠಾಪನೆ ಸನ್ಮಾನ್ಯ ಎಮ್ ಎಲ್ ಎ ಅವರು ಅವ್ರ ಅನುಮತಿ ಮೇಲೆ ಮುನ್ಸಿಪಲ್ನಿಂದ ಕಮಿಷನರ್ ಅನುಮತಿ ತಗೊಂಡು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಅದು ಇಲ್ಲಿ ಯಾವುದೇ ಸಾರ್ವಜನಿಕವಾಗಿ ಯಾರಿಗೂ ಪಬ್ಲಿಕ್ ಆಗಿಲ್ಲ, ಯಾರಿಗೂ ವಿಚಾರ ಗೊತ್ತಾಗಿಲ್ಲ. ಅದರಿಂದ ಯಾರು ಹೋಗಿದ್ರ ಬಗ್ಗೆ ನಾವು ತಕರಾರು ಮಾಡಿಲ್ಲ. ಈಗ ಇವತ್ತು ಈ ಬೋರ್ಡನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸೋರೆ ಸನ್ಮಾನ್ಯ ಎಮ್ ಎಲ್ ಎ ಅವರ ಹೆಸರಾಕಿ. ಇದೇ ನಮ್ಮ ವಾರ್ಡಲ್ಲಿ 5 ಸಾರಿ ಗೆದ್ದಿರ್ತಕ್ಕಂಥ ನಮ್ಮ ಎಮ್ ಎಲ್ ಎ ಶಿವಣ್ಣ ಅವರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಹೆಸರನ್ನು ಬೇಕಾದ್ರೆ ಇಲ್ಲಿ ಇಡಲಿ, ಏನು ನಾವೇನು ಅದಕ್ಕೆ ಅಭ್ಯಂತರ ಮಾಡೋದಿಲ್ಲ. ಬಟ್ ಆದರೆ ಇಲ್ಲಿ ಕನಕ ಜಯಂತಿ ಮಾಡ್ತೀವಿ, ವಾಲ್ಮೀಕಿ ಜಯಂತಿ ಮಾಡ್ತೀವಿ, ಬಸವ ಜಯಂತಿ ಮಾಡ್ತೀವಿ, ಅವರು ವಿಶ್ವಕರ್ಮ ಜಯಂತಿ ಮಾಡ್ತಾರೆ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವಿಲ್ಲಿ ಧ್ವಜಾರೋಹಣ ಮಾಡ್ತೀವಿ. ಇಂಥ ಒಂದು ವೃತ್ತಕ್ಕೆ ಯಾವುದೋ ಒಂದು ಜಾತಿಯವರು ಇಲ್ಲಿ ಪ್ರತಿ ಹೆಸರನ್ನ ಇಡ್ತಿದ್ದಾರೆ ಅವರ ಮುಖ್ಯಸ್ಥರದು. ಇಲ್ಲಿ ಪ್ರತಿಯೊಂದು ಜನಾಂಗನೂ ಇದೆ ಸರ್. ಇಲ್ಲಿ ತಿಗುಳರಿದ್ದಾರೆ, ನಾಯಕರಿದ್ದಾರೆ, ಆಮೇಲೆ ಕುರುಬರಿದ್ದಾರೆ, ಜೈನರಿದ್ದಾರೆ, ಬ್ರಾಹ್ಮಣ್ಸ್ ಇದ್ದಾರೆ, ಶೆಟ್ಟರ್ ಇದ್ದಾರೆ, ಎಲ್ಲ ಜನಾಂಗ ಎಲ್ಲರೂ ಕೇಳಿದ್ರೆ ಎಲ್ಲರ ಹೆಸರು ಇಡ್ತಾರೆ ಅವ್ರು. ಇಲ್ಲಿ ಆಗೋದಿಲ್ಲ, ಯಾವ್ದಾನ ಹೊಸ ಬರವಣೆ ಆದರೆ ಇವ್ರು ಇಡಲಿ, ಹೊಸ ಬರವಣೆಯಲ್ಲಿ ಇವ್ರಿಗೆ ಏನು ಬೇಕೋ ನಾಮಕರಣ ಮಾಡ್ಕೊಳ್ಳಿ, ಇವ್ರ ಮನೆಗಳಲ್ಲಿ ಹೆಸರಿಟ್ಕೊಳ್ಳಿ. ಬಟ್ ಇದು ಒಂದು ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ದಯಮಾಡಿ ಇಲ್ಲಿ ಚಿಕ್ಕಪೇಟೆ ನಾಗರಿಕರು ಅವರ ಒಂದು ಜನಾಂಗವನ್ನು ಬಿಟ್ಟು ಎಲ್ಲ ಜನಾಂಗದವರು ಇಲ್ಲಿ ವಿರೋಧ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದನ್ನು ತೆರವುಗೊಳಿಸ್ಕೊಡ್ಬೇಕು. ಮೊದಲು ಏನಿತ್ತು ಅದೇ ಥರ ಬೇಕಾದ್ರೆ ಚಿಕ್ಕಪೇಟೆ ವೃತ್ತ ಅಂತ ಹಾಕಲಿ, ಆ ಹೆಸರು ಇಡಲಿ. ಈ ವೃತ್ತಕ್ಕೊಂದೇ ಅಲ್ಲ, ಅಲ್ಲಿ ಗ್ರಾಮ ದಾಮನ್ ದೇವಸ್ಥಾನ ಇದೆ, ಅದನ್ನು ಗ್ರಾಮ ದಾಮನ್ ಸರ್ಕಲ್ ಅಂತೀವಿ, ಹಂಗೆ ಇರಬೇಕು. ಅಲ್ಲೂ ಯಾವುದೂ ಪ್ರತಿಷ್ಠಾಪನೆ ಮಾಡಬಾರ್ದು, ಇಲ್ಲೂ ಯಾವುದೋ ಹೊಸ ನಾಮಕರಣ ಮಾಡಬಾರ್ದು. ಇದ್ರ ಬಗ್ಗೆ ನಾವು ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ. ಮೊನ್ನೆ ಡಿ ಸಿ ಅವ್ರ ಹತ್ರಕ್ಕೂ ಹೋಗ್ತೀವಿ, ಇದನ್ನು ನಾಳೆ ಅವರು ಯಾವುದೇ ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಸ್ವಾಮಿ, ನಾವು ನಾಳೆ ತೆರವು ಮಾಡಿದ್ರೆ ಡಿ ಸಿ ಕಚೇರಿ ಮುಂದೆ ದಣಿ ಕೂತ್ಕೊಂತೀವಿ. ಸ್ವಾಮಿ, ಯಾವ ಥರ ಮಾಡೋರು ಅಂದರೆ ಆ ಜನಾಂಗಕ್ಕೆ ಉಪಯೋಗ ಆಗಬೇಕು, ಅವ್ರು ಮಾಡಿದ್ದಾರೆ ಅಷ್ಟೇ. ನಿನ್ನೆ ವೋಟಿಂಗ್ ರಾಜಕಾರಣ ಇದು, ವೋಟಿಂಗ್ ರಾಜಕಾರಣ ಇದು. ಇಲ್ಲಿ ನೋಡಿ ಎಲ್ಲ ಬ್ಯಾಕ್ವರ್ಡ್ ಕಮಿಟೀಸ್ ಜನಾಂಗ ಇದ್ದೀವಿ, ಎಲ್ಲ ಅಕ್ಕಿ ಪಿಕ್ರಿಂದ ಹಿಡಿದು ಎಲ್ಲರೂ ಇದ್ದೀವಿ. ಎಲ್ಲ ಜನಾಂಗಕ್ಕೂ ಒಂದೊಂದು ಇವ್ರು ಬೋಲ್ಡಿ ಕೊಡೋದಾದ್ರೆ ಇಟ್ಕೊಳ್ಳಿ. ಇದಾಗಲಿಂದ ಇದಕ್ಕೆ ಚಿಕ್ಕಪೇಟೆ ಸರ್ಕಲ್ ಅಂತಲೇ ಇರೋದು. ನಾವಿಲ್ಲಿ ಕಾಮುನಿಕ್ಕವು, ಉಲ್ವೇಶ ಡಿಗಂಬರ್ ಎಲ್ಲ ಆಡಿವು, ಅವಾಗ ಕೂಡ ಚಿಕ್ಕಪೇಟೆ ಅಂತಲೇ ಹೆಸರು ಮಾಡಿದ್ದೀವಿ. ಇವತ್ತು ಚಿಕ್ಕಪೇಟೆ ಅಂತಲೇ ಇರಬೇಕು ಅನ್ನೋದೇ ನಮ್ಮ ಬಯಕೆ. ಯಾವ ಇದಕ್ಕೂ ಯಾವ ಜಾತಿಗೂ ಯಾವ ಜನಾಂಗಕ್ಕೂ ಸೇರಿಲ್ಲ. ಚಿಕ್ಕಪೇಟೆಗೆ ಲಕ್ಷ್ಮೀಕಾಂತ್ ದೇವಸ್ಥಾನ ಐತೆ ಅಂತಾರೆ, ರಾಮ ರಾಮನ್ ದೇವಸ್ಥಾನ ಐತೆ ಅಂತಾರೆ. ಚಿಕ್ಕಪೇಟೆ ಇರೋದ್ರಿಂದ ಈ ದೇವಸ್ಥಾನಗಳು ಗುರುತಿಸ್ತಾರೆ. ಚಿಕ್ಕಪೇಟೆಯಲ್ಲಿ ಇಲ್ದಿದ್ರೆ ಯಾವ ದೇವಸ್ಥಾನನು ಗುರುತಿಸೋಕ್ಕಾಗಲ್ಲ, ಯಾವ ಏರಿಯಾನು ಗುರುತಿಸೋಕ್ಕಾಗಲ್ಲ. ಇವತ್ತು ಪೋಸ್ಟ್ ಅಡ್ರೆಸ್ ಕೊಡಬೇಕಾದ್ರೆ ಚಿಕ್ಕಪೇಟೆ ಅಸಿಂಗ್ರು ಚಿಕ್ಕಪೇಟೆ ತೋರಿಸಿ ಅಸಿಂಗ್ರು ಬೀದಿ ಅಂತ ಕೊಡ್ತೀವಿ. ಚಿಕ್ಕಪೇಟೆ ಸೋಸಿ ಕಾರಂಜಿ ಟೆಂಪಲ್ ಅಂತ ತೋರಿಸ್ತೀವಿ. ಚಿಕ್ಕಪೇಟೆ ಬ್ರಾಹ್ಮಣರು ಬೀದಿ ಅಂತ ತೋರಿಸ್ತೀವಿ. ಚಿಕ್ಕಪೇಟೆ ಸರ್ಕಲ್ನಾಗ ಮೊದಲಿಂದ ಟ್ರೇಡ್ಲ್ ಐತೆ, ರೆಕಾರ್ಡ್ ಐತೆ. ಪೋಸ್ಟ್ ಆಫೀಸ್ನಾಗೂ ಪೋಸ್ಟ್ನಾಗೂ ಬರಬೇಕಾದ್ರೆ ಚಿಕ್ಕಪೇಟೆ ಅಂತಲೇ ಬರೋದು. ಇಲ್ಲಿಂದ ಚಿಕ್ಕಪೇಟೆನೇ ಹೆಸರುವಾಸಿ ಇರೋದು. ಚಿಕ್ಕಪೇಟೆ ಬಿಟ್ಟರೆ ಬೇರೆ ಹೆಸರು ಮಾಡಿಗೆ ಇದು ಹೆಸರುವಾಸಿ ಯಾರಿಗೂ ಇದಿರಲ್ಲ. ಅಡ್ರೆಸ್ ಪ್ರೂಫ್ ಇದ್ರೆ ಚಿಕ್ಕಪೇಟೆನೇ ಇದು. ಅವ್ರು ತೆರವು ಮಾಡಿದ್ರೆ ಮಾಡಲೇಬೇಕಾದ ಮೊದಲಿಂದ ಚಿಕ್ಕಪೇಟೆ ವೃತ್ತ ಏನಾಯ್ತು ಅದು ಹೇಳ್ಬೇಕು. ಅದಕ್ಕೆಲ್ಲ ಬೋರ್ಡ್ ಮಾಡಿದ್ರೆ ಏನಾದ್ರು ಹೇಳಿ ಆಗ್ಬೇಕು, ತೆರವು ಮಾಡಲೇಬೇಕು. ಕೂತ್ಕಂತೀವಿ, ಅವ್ರು ಶಂಕುಸ್ಥಾಪನೆ ಮಾಡೋಕೆ ಉದ್ಘಾಟನೆ ಯಾವ ಎಮ್ ಎಲ್ ಎ ಅವ್ರು ಬಂದರೂ ಬಿಡೋದಿಲ್ಲ, ಎಂ ಪಿ ಅವ್ರು ಬಂದರೂ ಬಿಡೋದಿಲ್ಲ. ನಮ್ಮ ಇಲ್ಲಿ ಮಾಜಿ ನಮ್ಮ ಎಮ್ ಎಲ್ ಎ ಅವ್ರು ಇದ್ದಾರೆ, ನಾವು ಅವ್ರನ್ನ ಕುಂಡಿಸ್ಕೊಂಡು ಹೋರಾಟ ಮಾಡ್ತೀವಿ. ಮಾಜಿ ನಗರಸಭಾ ಸದಸ್ಯರು ಇದ್ದಾರೆ, ನಾವೆಲ್ಲ ಜೊತೆಗೂಡು ಹೋರಾಟ ಮಾಡ್ತೀವಿ. ಇದನ್ನು ತೆರವುಗೊಳಿಸ್ಲೇಬೇಕು. ಸ್ವಾಮಿ, ನಮ್ಮ ಎಮ್ ಎಲ್ ಎ ಅವ್ರಿಗೂ ಸಹ ನಾವು ಇನ್ಫಾರ್ಮೇಶನ್ ಮಾಡಿದ್ದೀವಿ. ಬೆಳಿಗ್ಗೆ ನಾವು ಮಾತಾಡ್ತೀವಿ ಅವ್ರ ಹತ್ರನೂ, ಅವ್ರನ್ನ ಮಾತಾಡಿ ಅವ್ರ ಸಹಕಾರವನ್ನು ಕೇಳ್ತೀವಿ. ಯಾಕೆ ಅಂದರೆ ನಮಗಿನ್ನ ದೊಡ್ಡವರು, ಅವರು ಈ ಏರಿಯಾದಲ್ಲಿ ಉಟ್ಬೆಳೆದಿರೋರು, ಅವ್ರಿಗೆ ಗೊತ್ತಿದೆ. ಅವ್ರಿಗೆ ನಮ್ಮೆಲ್ಲರಿಗಿನ್ನ ಚೆನ್ನಾಗಿ ಗೊತ್ತಿದೆ ಈ ವಾರ್ಡಿನ ವಿಚಾರ. ಅವರೇ ಇಲ್ಲಿ ಸ್ಥಳೀಯರಾಗಿರೋದ್ರಿಂದ ಅವ್ರಿಗೆ ಇದ್ರಲ್ಲಿ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಇದೇ ಗೊತ್ತಿದೆ. ಹಂಗಾಗಿ ಅವರ ಸಹಕಾರನೂ ನಾವು ಕೊಡ್ತೀವಿ ನಾಳೆ. ಯಾವುದೋ ಒಂದು ಜನಾಂಗದ ಪರವಾಗಲ್ಲ, ಯಾವುದೋ ಒಂದು ಜಾತಿ ಪರವಾಗೂ ನಾವು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಮಾಡಲಿ ಸರ್, ಇಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡಲಿ, ನಾವು ಅದಕ್ಕೂ ಸಹಕಾರ ಕೊಡ್ತೀವಿ. ನಮ್ಮದು ಜಾತ್ಯತೀತವಾದ ವೇದಿಕೆ, ಅದರಿಂದ ನಮಗೆ ಯಾವುದೋ ಒಂದು ಜಾತಿ ಬಣ್ಣ ಬೆಳೆಯೋದು ಬೇಡ ಇಲ್ಲಿ.